ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಹೊಸ ಹೊಸ ವಿಚಾರಗಳ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನದಲ್ಲಿ ಸ್ಯಾಂಡ್ಲ್ವುಡ್ನಲ್ಲಿ ಏನೆಲ್ಲ ನಡೀತಿರ್ಬೋದಪ್ಪ ಅಂತ ಅನ್ನಿಸ್ತಾ ಇದ್ರೆ ನಿಮಗೆ ಈಗೊಂದು ಹೊಸ ವಿಚಾರ ಹಾಗೆಯೇ ಒಂದು ಬರ್ಜರಿ ಎಂಟ್ರಿ ಕೊಡ್ತಿರುವಂತಹ ಒಬ್ಬ ಗಾಯಕಿ ಬಗ್ಗೆ ನಿಮಗೆ ಮುಂದೆ ಕೇಳ್ತಾ ಹೋಗ್ತೀನಿ ಕೇಳಿ ಹಾಗಿದ್ರೆ ವಿಷಯ ಏನಪ್ಪ ಅಂತಂದರೆ ಮೊದಲನೇದಾಗಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಾದರಾಯ ಮೂಲಕ ನಾಯಕಿಯಾಗಿ ಗಾಯಕಿ ಮಂಗಲಿ ಹೊಸ ಜರ್ನಿ ಆರಂಭಿಸುತ್ತಿದ್ದಾರೆ ಅದಕ್ಕೆ ಆ್ಯಕ್ಷನ್ ಕಟ್ ಹೇಳ್ತಾರವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಕ್ರವರ್ತಿ ಚಂದ್ರಚೂಡ್ ಎಸ್ ಇವ್ರನ್ನ ನೀವು ಬಿಗ್ ಬಾಸ್ನಲ್ಲಿ ನೋಡಿರ್ತೀರಿ ಇವರ ನಿರ್ದೇಶನದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಗ್ತಾ ಇದೆ ಇದು ಪಾದರಾಯ ಎಸ್ ಹಾಗಿದ್ರೆ ಈ ಪಾದರಾಯದ ಬಗ್ಗೆ ಒಂದು ಸಣ್ಣ ಮಾಹಿತಿ ಚಕ್ರವರ್ತಿ ಚಂದ್ರಚೂಡ್ ಹಾಗೂ ನಿರ್ದೇಶಕ ನಾಗಶೇಖರ್ ಕಾಂಬಿನೇಷನ್ನಲ್ಲಿ ಬರ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾವೇ ಪಾದರಾಯ ಹನುಮ ಜಯಂತಿ ಎಂದು ಟೈಟಲ್ ರಿವೀಲ್ ಮಾಡಿದ ಸಂಚಲನ ಸೃಷ್ಟಿಸಿದ ಚಿತ್ರತಂಡ ಚಿತ್ರೀಕರಣಕ್ಕೆ ಭರ್ಜರಿ ತಯಾರಿ ನಡೆಸುತ್ತಾ ಇದೆ ಸದ್ಯ ಲೇಟೆಸ್ಟ್ ಅಪ್ಡೇಟ್ ಒಂದು ಚಿತ್ರತಂದದಿಂದ ಹೊರಬಿದ್ದಿದೆ ಪಾದರಾಯ ಚಿತ್ರದ ಮೂಲಕ ಸೆನ್ಸೇಷನಲ್ ಸಿಂಗರ್ ಮಂಗಲಿ ನಾಯಕಿಯಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಕಣ್ಣೇ ಅದರಿಂದಿ ಹಾಡಿನ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಅಪಾರ ಖ್ಯಾತಿ ಗಳಿಸಿಕೊಂಡ ತೆಲುಗಿನ ಗಾಯಕಿ ಮಂಗ್ಲಿ ಆನಂತರ ಕನ್ನಡದಲ್ಲೂ ಹಲವು ಹಾಡುಗಳಿಗೆ ದನಿಯಾಗಿರುವುದು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಮಂಗಳಿ ಕನ್ನಡಿಗರ ಪ್ರೀತಿಗೂ ಕೂಡ ಪಾತ್ರರಾಗಿರ್ತಾರೆ ಈಗ ನಾಯಕಿಯಾಗಿ ಚಿತ್ರರಂಗಕ್ಕೆ ಮಂಗಳಿ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅದು ಕನ್ನಡದಲ್ಲಿ ನಿರ್ಮಾಣವಾಗುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾ ಮುಖಾಂತರ ಅನ್ನೋದು ವಿಶೇಷ ಚಕ್ರವರ್ತಿ ಚಂದ್ರಚೂಡ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಪಾದರಾಯ ಚಿತ್ರಕ್ಕೆ ಮಂಗಳಿ ನಾಯಕಿಯಾಗಿ ಬಣ್ಣ ಹಚ್ಚುತ್ತಿದ್ದಾರೆ ಈ ಮೂಲಕ ಗಾಯಕಿ ನಿರೂಪಕಿಯಾಗಿ ಸೈ ಎನಿಸಿಕೊಂಡ ಮಂಗಳಿ ನಾಯಕಿಯಾಗಿ ಹೊಸ ಜರ್ನಿ ಆರಂಭಿಸುತ್ತಿದ್ದಾರೆ ಅವರಿಗೆ ಗುಡ್ ಲಕ್ ಹಾಗೆ ಚಕ್ರವರ್ತಿ ಚಂದ್ರಚೂಡ್ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳುತ್ತಿರುವ ಪಾದರಾಯ ಚಿತ್ರದಲ್ಲಿ ಮೈನಾ ಖ್ಯಾತಿಯ ನಿರ್ದೇಶಕ ನಾಗಶೇಖರ್ ನಾಯಕ ನಟನಾಗಿ ನಟಿಸುತ್ತಿರುವುದು ಇನ್ನೊಂದು ದೊಡ್ಡ ವಿಚಾರ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಬರದಿಂದ ನಡೆಯುತ್ತಿದೆ ಚಿತ್ರೀಕರಣಕ್ಕೆ ಹೊರಡುವ ಮುನ್ನ ನಾಯಕ ನಟ ನಾಗಶೇಖರ್ ನಲವತ್ತೆರಡು ದಿನಗಳ ಕಟ್ಟುನಿಟ್ಟಿನ ವ್ರತ ಆಚರಣೆ ಮಾಡುತ್ತಿದ್ದಾರೆ ಏನಪ್ಪ ಇದು ಅಂತ ಅನ್ನಿಸ್ಬೋದು ಸಿನಿಮಾಗೂ ಈ ಒಂದು ವ್ರತಕ್ಕೂ ತುಂಬ ಸಂಬಂಧ ಇಟ್ಟಿರಬಹುದೇನೋ ಅನ್ನೋದೊಂದು ವಿಶೇಷ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡರಿಂದ ಮಾಲೆ ಹಾಕಿಸಿಕೊಂಡಿರುವ ನಾಗಶೇಖರ್ ನಲವತ್ತೆರಡು ದಿನಗಳ ಕಾಲ ಅಂಜನಾದ್ರಿ ಬೆಟ್ಟದಲ್ಲಿ ವ್ರತವನ್ನು ಆಚರಿಸುತ್ತಿದ್ದಾರೆ ಪಾದರಾಯ ಚಿತ್ರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಡೆದ ನೈಜ ಘಟನೆ ಆಧಾರಿತ ಸಿನಿಮಾ ಅನ್ನೋದು ನೀವು ಇಲ್ಲಿ ನೋಡ್ಬೋದು ಆರು ರಾಜ್ಯಕ್ಕೆ ಸಂಬಂಧಿಸಿದ ಘಟನೆ ಇದಾಗಿದ್ದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಮೂಡಿ ಬರ್ತಾ ಇದೆ ಶೀಘ್ರದಲ್ಲೇ ಸಿನಿಮಾ ಸೆಟ್ ಇರಲಿದ್ದು ಸದ್ಯದಲ್ಲಿ ಚಿತ್ರದ ತಾರಾ ಬಳಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚಿತ್ರತಂಡ ಹಂಚಿಕೊಳ್ಳಲಿದೆ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಬ್ಯಾನರ್ ನಡಿ ಆರ್ ಚಂದ್ರು ಪಾದರಾಯ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರೋದು ಇನ್ನೊಂದು ವಿಶೇಷ ನಾಗಶೇಖರ್ ಸಹ ನಿರ್ಮಾಣವಿದೆ ಅಜನೀಶ್ ಲೋಕನಾಥ್ರವರ ಸಂಗೀತ ಕೂಡ ಇರುತ್ತೆ ತಮಿಳು ಚಿತ್ರರಂಗದ ಹೆಸರಾಂತ ಸಂಕಲನಕಾರ ಆಂಟೋನಿ ಕೂಡ ಈ ಚಿತ್ರದ ಸಂಕಲನ ಜವಾಬ್ದಾರಿಯನ್ನು ಹೊತ್ತಿದ್ದು ಇನ್ನು ನಮ್ಮ ಸತ್ಯ ಹೆಗಡೆಯವರು ಕ್ಯಾಮ್ರಾ ವರ್ಕ್ ಚಿತ್ರಕ್ಕಿದೆ ಎಸ್ ಅಂದುಕೊಂಡಂತೆ ಆದರೆ ಪಾದರಾಯ ಸಿನಿಮಾನ ಈ ವರ್ಷದ ಕೊನೆಯಲ್ಲಿ ಬೇಗ ನೋಡ್ಬೋದು ಅಂದ್ಕೊಂಡಿದ್ದೀವಿ ಎಲ್ಲ ಅಂದ್ಕೊಂಡಂತೆ ಆದರೆ ಪಾದರಾಯ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಸಿನಿಮಾ ಮಾಡಿ ಅಂತ ಹೇಳ್ತಾ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿ ಅಂತ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ